ಕನ್ನಡ ಬಂದ್ರೂ ಕೆಲವರೆಲ್ಲ ಮಾತಾಡಲ್ಲ. ಸೊ ಅವ್ರಿಗೆ ದುರಂಕರ ದುರಂಕರ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಬೇರೆ ಏನಿಲ್ಲ, ಒಂದು ಫ್ಯಾಷನು. ಕನ್ನಡ ಮಾತಾಡೋದು ಕಲಿಲೇಬೇಕು, ಕನ್ನಡ ಮಾತಾಡಲೇಬೇಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡ್ಬೇಕು. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡಿಲ್ಲ ಅಂದ್ರೆ ತಂದೆನ ಅವಮಾನ ಅಂತ ತಿಳಿಯೋದೇ ಇವಾಗಿನ ಇದು. ಇವಾಗ ಬೆಲೆಗಳು ನೋಡಿದ್ರೆ ಗಗನಕ್ಕೆ ಹೋಗ್ಬಿಟ್ಟೈತೆ. ಎಲ್ರು ಹೇಳ್ತಾರೆ ನನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ತ್ವಚೆ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಬ್ಯಾಂಗ್ಳೂರಲ್ಲಿ ಕನ್ನಡ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್ ಮೇಡಮ್, ತುಂಬಾ ಇಂಪಾರ್ಟೆಂಟ್. ಮತ್ ಕನ್ನಡ ಬಂದ್ರೂ ಕೆಲವರೆಲ್ಲ ಮಾತಾಡಲ್ಲ. ಸೊ ಅವ್ರಿಗೆ ದುರಂಕಾರ ದುರಂಕಾರ ಅವ್ರಿಗೆ ಆ ಥರ ದುರಂಕಾರ ಇರಬಾರ್ದು. ಕನ್ನಡ ಚೆನ್ನಾಗಿ ಮಾತಾಡಬೇಕು, ಕನ್ನಡ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಎಲ್ರಿಗೂ ಪಾಪ ಇಂಗ್ಲೀಷ್ ಬರಲ್ಲ, ಸೊ ಹಿಂದಿ ಬರಲ್ಲ. ಕನ್ನಡ ಬರೆದವ್ರು ಹಿಂದಿ ಬರೆದವರು ಇಂಗ್ಲೀಷ್ ಬರೆದವ್ರು ತುಂಬ ಜನ ಇದ್ದಾರೆ. ಸೊ ಹೋಗ್ಬಿಟ್ಟು ಯಾವ್ದಾರ ಒಂದು ಶಾಪ್ಗೆ ಹೋದ್ರು ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡದವ್ರಿಗೆ ಬರಲ್ಲ, ಸೊ ಇಂಗ್ಲೀಷ್ ಬರಲ್ಲ. ಪಾಪ ಅವ್ರು ಅವಾಗ ಬೇಜಾರು ಮಾಡ್ಕೋತಾರೆ, ನಂಗೆ ಇಂಗ್ಲೀಷ್ ನಾನು ಓದಬೇಕಿತ್ತು ಇಂಗ್ಲೀಷ್ ಬರಲ್ಲ ಅಂತ. ಬಟ್ ಆದ್ರೂ ಅವ್ರು ಅಂದರೆ ಅವ್ರು ಕನ್ನಡ ಬರಲ್ಲ ಅಂತ ಗೊತ್ತಿದ್ರು, ಸೊ ಅವರು ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ ಅಂಗಡಿಯವರು. ಆ ಥರ ಮಾಡಬಾರ್ದು, ಕನ್ನಡ ಇಂಪಾರ್ಟೆಂಟ್, ಕನ್ನಡ ಮಾತಾಡಲೇಬೇಕು. ಇವಾಗ ಔಟ್ ಆಫ್ ಸ್ಟೇಟಿಂದ ಬಂದಿರ್ತಾರೆ, 3-4 ಇಯರಿಂದ ಇಲ್ಲೇ ಸ್ಟೇ ಮಾಡಿದ್ರು ಕೂಡ ಅವ್ರು ಕನ್ನಡ ಕಲಿಯಕ್ಕೆ ಟ್ರೈ ಮಾಡ್ತಾನೆ ಇಲ್ಲ, ಅವ್ರು ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅವು ಅವ್ರಿಗೆ ಬರುತ್ತೆ, ಕಲ್ತಿರ್ತಾರೆ ಸ್ವಲ್ಪ ಸ್ವಲ್ಪ, ಆದರೂ ಮಾತಾಡಲ್ಲ ಅವರು. ಅಂಥವ್ರಿಗೆ ಉಗಿಬೇಕಷ್ಟೇ, ಇನ್ನೇನು ಮಾಡೋದು, ಬಿಡಬೇಕು. ಬ್ಯಾಂಗ್ಳೂರಿಗೆ ಬಂದಮೇಲೆ ಆಲ್ಮೋಸ್ಟ್ ಕನ್ನಡ ಮಾತಾಡಿ ಕಲಿಲೇಬೇಕು, ಕನ್ನಡ ಮಾತಾಡಲೇಬೇಕು ಮೇಡಮ್. ಬ್ಯಾಂಗ್ಳೂರಲ್ಲಿ ಕನ್ನಡ ಯಾಕೆ ತುಂಬ ಇಂಪಾರ್ಟೆಂಟ್? ಹೌದು, ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್? ಇದ್ರ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಕನ್ನಡ ಮಾತಾಡಬೇಕು, ಮಾತೃಭಾಷೆ ಮಾತಾಡಬೇಕು. ತುಂಬ ಇಂಪಾರ್ಟೆಂಟ್. ಇವಾಗ ಕೆಲವರಿಗೆ ಕನ್ನಡ ಬರತ್ತೆ, ಆದ್ರೂ ಕೂಡ ಇಂಗ್ಲೀಷ್ ಮತ್ತೆ ಹಿಂದಿಲೇ ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಬೇರೆ ಏನಿಲ್ಲ, ಒಂದು ಫ್ಯಾಷನು. ಬಟ್ ಯಾವ ಸ್ಟೇಟಲ್ಲಿ ಇರ್ತೀವಿ ಆ ಭಾಷೆ ಮಾತಾಡಬೇಕು, ಎಲ್ಲರೂ ಕಲ್ತ್ಕೋಬೇಕು. ಅದು ಆಮೇಲೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಇದೆ, ಅದರಲ್ಲಿ ಮಾತಾಡಿ. ಇಂಗ್ಲೀಷ್ ಬೇರೆ ಕಂಟ್ರಿ ಭಾಷೆ, ನಾವು ಯಾಕೆ ಮಾತಾಡಬೇಕು? ಇವಾಗ ಔಟ್ ಆಫ್ ಸ್ಟೇಟಿಂದ ಬಂದಿರ್ತಾರೆ, ಇಲ್ಲೇ 3-4 ಇಯರಿಂದ ಸ್ಟೇ ಮಾಡಿದ್ರು ಕೂಡ ಕನ್ನಡ ಕಲಿಯಕ್ಕೆ ಅವ್ರು ಟ್ರೈ ಮಾಡ್ತಾನೆ ಇಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ? ಎಷ್ಟು ಬರುತ್ತೆ ಮಾಡಲಿ ಬಿಡಿ, ಏನು ಅದೇ ಹಿಂದಿಯದಲ್ಲಿ ನಡೆಯುತ್ತೆ ಕೆಲಸ, ಅಲ್ಲಿ ತಮಿಳು ನಡೆಯುತ್ತದೆ, ಅಲ್ಲಿ ಅದು ಯಾರು ಹಂಗಿಲ್ವಲ್ಲ, ಯಾವುದೇ ಭಾಷೆದಲ್ಲಿ ಮಾತಾಡಬೇಕಂತ ಏನಿಲ್ಲ. ನಡೆಯೋದಿಲ್ಲ, ನಡೆಯೋದಿಲ್ಲ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಬ್ಯಾಂಗ್ಳೂರಲ್ಲಿ ಕನ್ನಡ ಯಾಕೆ ತುಂಬ ಇಂಪಾರ್ಟೆಂಟ್? ಇಂಪಾರ್ಟೆಂಟ್ ಮೇಡಮ್, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಲ್ಲ ಅಂದರೆ ಇನ್ಯಾವುದೋ ಭಾಷೆ, ಇನ್ನು ಬೇರೆ ಕಡೆ ಹೋದ್ರೆ ಬೇರೆ ಭಾಷೆ ಮಾತಾಡ್ತಾರಲ್ಲ, ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡಬೇಕು. ಸರ್, ಇವಾಗ ಕನ್ನಡ ಗೊತ್ತಿದ್ರು ಕೂಡ ಕೆಲವರು ಕನ್ನಡ ಮಾತಾಡ್ತಿಲ್ಲ, ಇಂಗ್ಲೀಷ್ ಹಿಂದಿನೇ ಮಾತಾಡ್ತಿದ್ರು, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅವರು ಕನ್ನಡ ಮಾತಾಡಬೇಕು, ಇಂಪಾರ್ಟೆಂಟು, ಕನ್ನಡನಲ್ಲೇ ಮಾತಾಡಬೇಕು. ಸುಮ್ಮನೆ ಈಗ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ಒಂಥರ. ಸೊ ನಾವು ಕನ್ನಡದಲ್ಲಿ ಮಾತಾಡ್ಸ್ಕೋಕ್ ಹೋದ್ರೂ ಕೆಲವರು ಹಿಂದಿಯಲ್ಲಿ ಮಾತಾಡ್ತಾರೆ, ಅದು ತಪ್ಪದು. ಅವಾಗ ನಾವು ಕನ್ನಡದಲ್ಲೇ ಮಾತಾಡ್ತೀವಿ, ಹಾಂ ಕನ್ನಡದಲ್ಲೇ ಮಾತಾಡ್ತೀವಿ, ಹಾಂ ಮಾಡ್ತಾರೆ, ಅವಾಗ ಮಾಡ್ತಾರೆ. ಕನ್ನಡ ಇಲ್ಲ ಅಂದ್ರೂ ಇರ್ಬೋದಾ ಇಲ್ಲಿ? ಇಲ್ಲ, ಇರೋಕ್ಕಾಗಲ್ಲ. ಬ್ಯಾಂಗ್ಳೂರಲ್ಲಿ ಕನ್ನಡ ಯಾಕೆ ತುಂಬ ಇಂಪಾರ್ಟೆಂಟ್? ಯಾಕೆಂದರೆ ಎಲ್ಲ ಭಾಷೆದವರು ಇದ್ದಾರೆ ಬೆಂಗಳೂರಿನಲ್ಲಿ, ಎಲ್ಲ ಭಾಷೆನೂ ಬೇಕಾಗಿದೆ. ಎಷ್ಟೋ ಜನ ಆಂಧ್ರದವ್ರು ಮೊನ್ನೆ ಅದೊಂದು ಮೀಡಿಯಾದಲ್ಲಿ ನೋಡಿದ್ರು, ಆಂಧ್ರದಿಂದ ನಮ್ಗೆ ಬೆಂಗ್ಳೂರಿಗೆ ಬಂದರೆ ಎಲ್ಲ ಭಾಷೆನೂ ಮಾತಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೇ ಇದ್ರೂ ಮಾತಾಡಿಸಿ ಭಾಳ ಖುಷಿಪಟ್ಟು ಮೀಡಿಯಾದಲ್ಲಿ ಇನ್ನೂ ಹಾಕಿದ್ದಾರೆ. ಹಂಗೆ ಎಲ್ಲ ಭಾಷೆನೂ ಬೇಕು ಬೆಂಗಳೂರಿಗೆ, ಇಂಪಾರ್ಟೆಂಟ್ ಕನ್ನಡ ಕೊಡಲೇಬೇಕು. ಸೆಕೆಂಡ್ ಆಗಿ ಎಲ್ಲ ಆ ಲ್ಯಾಂಗ್ವೇಜ್ನೂ ಕಲ್ತಿರ್ಬೇಕು, ಸ್ವಲ್ಪ ಒಳ್ಳೆಯದು ಅನಿಸುತ್ತೆ. ಕೆಲವ್ರು ಕನ್ನಡ ಗೊತ್ತಿದ್ರು ಕೂಡ ಕನ್ನಡ ಮಾತಾಡ್ತಿಲ್ಲ, ಇಂಗ್ಲೀಷು ಹಿಂದಿನೇ ಮಾತಾಡ್ತಿದ್ರೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಕಲೀಲಿ, ಬೇಗ ಕನ್ನಡ ಕಲೀಲಿ, ನಾವು ಕಲಿಸ್ತೀವಿ, ಕಲಿಸ್ತಾ ಇದ್ದಾರೆ, ಕಲಿತಾರೆ, ಎಷ್ಟೋ ಜನ ಮಾತಾಡ್ತಾರೆ. ಕೆಲವ್ರು ಸುಮ್ಮನೆ ಜಂಬುಕಾಗಿ ಮಾತಾಡ್ತಾರೆ ಅಷ್ಟೇ, ಎಲ್ಲ ಮಾತಾಡ್ತಾ ಇದ್ದಾರೆ ಕನ್ನಡ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಜನ ಎಲ್ಲ ಥರದ್ದು ಜನ ಇದ್ದಾರೆ, ಅವ್ರಿಗೂ ಕನ್ನಡ ಮಾತಾಡ್ತಾರೆ, ಭಾಳ ಕಡೆ ಸುಮಾರು ಜನ ಕನ್ನಡ ಮಾತಾಡ್ತಾರೆ. ಕೆಲವರು ಎಲ್ಲ ಸುಮ್ಮನೆ ಏನೋ ಒಂದು ಇದಕ್ಕೋಸ್ಕರ ಮಾತಾಡಲ್ಲ, ಖಂಡಿತ ಮಾತಾಡ್ತಾರೆ. ಇವಾಗ ಔಟ್ ಆಫ್ ಸ್ಟೇಟಿಂದ ಬಂದಿರ್ತಾರೆ, 2-3 ಇಯರಿಂದ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿರ್ತಾರೆ, ಆದರೂ ಕೂಡ ಅವ್ರು ಕನ್ನಡ ಕಲಿತಿಲ್ಲ, ಹಿಂದಿಯಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಬೇಗ ಕಲೀಲಿ ಅವ್ರಿಗೆ, ಕಲಿತಾ ಇದ್ದಾರೆ, ನಾವು ಎಷ್ಟು ನಾವೇ ಕಲಿಸ್ಬೇಕು, ಕಲಿಸ್ತಾ ಇದ್ದೀವಿ, ಕಲಿತಾರೆ ಅವರು. ಆದಷ್ಟು ಜನ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಹೇಳ್ಕೊಡ್ಬೇಕಾಗತ್ತೆ. ಸೀದಾ ಈಗ ನಿನ್ನೆ ಬಂದಿದ್ದಾರೋ ಮೊನ್ನೆ ಬಂದಿರೋ ಗೊತ್ತಿರಲ್ಲ, ಅಂಥ ಟೈಮಲ್ಲಿ ನಾವು ಹೇಳ್ಕೊಡ್ಬೇಕಾಗತ್ತೆ ಕನ್ನಡ ಕಲೀರಿ, ಕಲಿಸ್ತಿದ್ದೀವಿ ಅಂತ.
ಕಲಿತಾರೆ. ಸದ್ಯದಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ಇಲ್ಲಿ ಎಷ್ಟೋ ಬ್ಯಾಂಕ್ಗಳಲ್ಲಿ ಆಗಲಿ ಗೌರ್ಮೆಂಟ್ ಎಂಪ್ಲಾಯ್ಗಳಲ್ಲಿ ಹೊರಗಡೆಯಿಂದ ಬಂದಿದ್ದಾರೆ, ಅವ್ರು ಕನ್ನಡ ಬರಲ್ಲ ಅಂದ್ರೆ ನಾವು ಹೇಳ್ಕೊಟ್ಟಿದ್ದೀವಿ, ಕಲಿತಿದ್ದಾರೆ, ಸುಮಾರು ಜನ ಇದ್ದಾರೆ, ಅವ್ರ ಬಗ್ಗೆನೂ ಪ್ಲಸ್ ಪಾಯಿಂಟ್ ಕೊಡಬೇಕಾಗತ್ತೆ. ಖಂಡಿತ ಇಲ್ಲ, ಬೇಕು. ಕರ್ನಾಟಕದಲ್ಲಿ ಕನ್ನಡ ಇಲ್ಲದೇ ಇನ್ನು ಯಾವ್ದು ಭಾಷೆ ಬರಬೇಕು, ಬರಲೇಬೇಕು. ಸೊ ಇದಾರೆ ಆಲ್ಮೋಸ್ಟ್, ಈಗ ಹೊಸದಾಗಿ ಬಂದಿದ್ದಾರೆ ಅನ್ನೋರಿಗೆ ಸ್ವಲ್ಪ ಕಲ್ತಿರಲ್ಲ, ಕಲಿಸ್ಬೇಕಾಗತ್ತೆ. ಕೆಲವೊಂದು ಏರಿಯಾಗಳಲ್ಲಿ ಇಲ್ಲ, ಕೆಲವೊಂದು ಏರಿಯಾಗಳಲ್ಲಿ ಇದೆ, ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಬೇಕಾಗತ್ತೆ ಕನ್ನಡ ಕಲೀರಿ. ಬೆಂಗಳೂರಲ್ಲಿ ಕನ್ನಡ ಯಾಕೆ ತುಂಬ ಇಂಪಾರ್ಟೆಂಟ್? ಮೇಯ್ನು ಹುಟ್ಟಿ ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದಕ್ಕೆ ಕನ್ನಡದಲ್ಲಿ ಇಂಪಾರ್ಟೆಂಟ್. ಹೌದು ಸರ್. ಇವಾಗ ಕನ್ನಡ ಗೊತ್ತಿದ್ರೂ ಕೂಡ ಕೆಲವರು ಕನ್ನಡ ಮಾತಾಡ್ತಿಲ್ಲ, ಇಂಗ್ಲೀಷ್ ಹಿಂದಿನೇ ಮಾತಾಡ್ತಿರೋ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಬೆಂಗಳೂರಲ್ಲಿದ್ದೀವಿ ಅಂದರೆ ಎಲ್ಲನೂ ಭಾಷೆಗೆ ಬಂದಿರೋದು ಮಾತಾಡಬೇಕು ಅಲ್ವಾ, ಬಂದಿದ್ದು ಮಾತಾಡಿಲ್ಲ ಅಂದರೆ ಅವರು ಅಲ್ವಾ, ಅವರು ಮಾತಾಡಬೇಕು. ಇವಾಗ ಕೆಲವರು ಎಲ್ಲರಿಗೂ ಎಲ್ಲ ಭಾಷೆ ಬರೋದಿಲ್ಲ, ಬಂದಿದ್ದೂ ಮಾತಾಡ್ದಿರೋ ಇರೋದು ಅವರು ಇದಾಗ ಅವ್ರ ತಪ್ಪು. ಇವಾಗ ಔಟ್ ಆಫ್ ಸ್ಟೇಟಿಂದ ಬಂದಿರ್ತಾರೆ, 2-3 ಇಯರಿಂದ ಇಲ್ಲೇ ಸ್ಟೇ ಆಗಿರ್ತಾರೆ, ಆದರೂ ಕೂಡ ಕನ್ನಡ ಕಲಿಯಕ್ಕೆ ಟ್ರೈ ಮಾಡ್ತಾನೆ ಇಲ್ಲ, ಹಿಂದಿಯಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ಏನು ಹೇಳ್ತೀರ ನೀವು? ಕೆಲವ್ರು ಏನು ಮಾಡ್ತಾರೆ, ಮಾತಾಡೋದಕ್ಕೆ ಸಂಕೋಚ ಆಗಿ ಮಾತಾಡಲ್ಲ, ಬರುತ್ತೆ ಮಾತಾಡಿದ್ರೆ ಏನು ತಪ್ಪು ಮಾತಾಡ್ತೀವಿ ಅಂತ ಕೆಲವರು ಮಾತಾಡಲ್ಲ, ಕೆಲವರು ಬಂದಿದ್ದು ಮಾತಾಡಲ್ಲ. ಅದೇ ಇದು. ನಿಮ್ಮ ಹತ್ರ ಯಾರು ಬಂದ್ಬಿಟ್ಟು ಇವಾಗ ಅಡ್ರೆಸ್ನ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕೇಳಿದ್ರೆ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಾ? ಫಸ್ಟ್ ನೋಡ್ತೀವಿ ಅವ್ರಿಗೆ, ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕನ್ನಡ ಬರುತ್ತಾ ಇರೋಲ್ಲ. ಬಂದಿಲ್ಲ ಅಂದರೆ ಅವ್ರ ಭಾಷೆಯಲ್ಲಿ ಏನು ಭಾಷೆ ಕೇಳ್ತಾರೆ ಆ ಭಾಷೆಯಲ್ಲ ಹೇಳಿ. ಕನ್ನಡ ಇಲ್ಲ ಅಂದರೆ ಬೆಂಗಳೂರಲ್ಲಿ ಇರ್ಬೋದಾ? ಇರ್ಬೋದು, ಜೀವನ ಮಾಡ್ಬೋದು. ಬೆಂಗಳೂರಲ್ಲಿ ಕನ್ನಡ ಯಾಕೆ ತುಂಬ ಇಂಪಾರ್ಟೆಂಟ್? ಹೌದು, ಯಾಕೆ ಇಂಪಾರ್ಟೆಂಟ್? ಯಾಕೆ ಅಂತಂದರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅದೇ ಇದೆ. ಇವಾಗ ಬೇರೆ ಸ್ಟೇಟಿಂದ ಬಂದ್ಬಿಟ್ಟು ಎಲ್ಲರೂ ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಬಿಟ್ಟು ಇಲ್ಲಿರೋರಿಗೆ ಕೆಲಸ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಇವಾಗ ನೋಡಿ, ಅಲ್ಲಿಂದ ಬರ್ತಾರೆ, ಅಲ್ಲಿ ಕಮ್ಮಿ ರೇಟಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? 6,000 ಕೆಲಸ ಮಾಡ್ತಾರೆ. ಒಂದೊಂದು ಸೆಕ್ಯೂರಿಟಿ ಗಾರ್ಡ್ ನಾವು ಮಾಡ್ತಾ, ನಾನು ಸೆಕ್ಯೂರಿಟಿನೇ ಇದ್ದಿದ್ದು, ನಮಗೆ ಏಜ್ ಆಯಿತು ಅಂತ ತೆಗೆದಾಕಿದ್ರು, ಅಲ್ಲಿಂದ ಬಂದವ್ರಿಗೆ ಅವರು 5,000 ಕೆಲಸ ಮಾಡ್ತಾರೆ. ಹಂಗಾಗಿ ನಮ್ಮನ್ನೆಲ್ಲ ತೆಗಿತಾರೆ ಅವರು. ಒಬ್ಬ ಸಂಬಳದಲ್ಲಿ 3 ಜನನ ಇಟ್ಕೊತಾರೆ. ನಮ್ಮಂಥವರೆಲ್ಲ, ಇವಾಗ ನಾವು ವಯಸ್ಸಾದವ್ರಿಗೆ ಕೆಲಸ ಇರುತ್ತೆ, ನಾವು ಅದನ್ನೇ ನಂಬ್ಕೊಂಡಿರ್ತೀವಿ. ಮನೆಯಲ್ಲಿ ಮಕ್ಕಳು ಏನು ಕೊಡಲ್ಲ, ಮನೆಯಲ್ಲಿ ಊಟ ಹಾಕೋದೇ ಕಷ್ಟ. ತಂದೆನ ಅವಮಾನ ಅಂತ ತಿಳಿಯೋದೇ ಇವಾಗಿನ ಇದು. IT ಕಂಪ್ನಿಗಳಿಗೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ಆಚೆ ಹಾಕ್ಬಿಟ್ಟಿದ್ದಾರೆ, ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇದೆಲ್ಲ ನಮ್ಮ ಪ್ರಾಬ್ಲಮ್ಗಳು ಯಾರು ಗೊತ್ತಾಗಲ್ಲ. ಆಮೇಲೆ ಇವಾಗ ಬೆಲೆಗಳು ನೋಡಿದ್ರೆ ಗಗನಕ್ಕೆ ಹೋಗ್ಬಿಟ್ಟೈತೆ. ಆದರೆ ನಮ್ಮ ಇಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಮೊದಲು ರೈತರಿಗೆ ಅನುಕೂಲ ಆಗಬೇಕು. ಅನ್ನದಾತ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಅರ್ಥ ಆಯ್ತಾ? ಬೆಂಗಳೂರಲ್ಲಿ ಕನ್ನಡ ಯಾಕೆ ತುಂಬ ಇಂಪಾರ್ಟೆಂಟ್? ಏ ಸರ್, ಸೊ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆನ ಮಾತಾಡಿ ನಮ್ಮ ಕನ್ನಡ ಭಾಷೆನ ಬೆಳೆಸ್ಬೇಕು. ಬೇರೆ ದೇಶದಿಂದ ಬಂದುಬಿಟ್ಟಲ್ಲ ಇಲ್ಲಿ ನಾರ್ತ್ ಇಂಡಿಯನ್ಸ್ ತುಂಬ ಜನ ಬಂದುಬಿಟ್ಟು ಅವ್ರೇನು ಮಾಡ್ತಿದ್ದಾರೆ ಅಂದರೆ ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ. ಟು ಬಿ ಫ್ರ್ಯಾಂಕ್, ನಾವೇನಾದ್ರು MNC ಕಂಪ್ನಿಗೆ ಹೋದ್ರು ಸಹ ಹಿಂದಿ ಟೀಮ್ ಇದ್ದರೆ ಹಿಂದಿಯವರೇ ಮಾತಾಡ್ಕೊಂಡು ಕೂತ್ಕೊತಾರೆ, ಬಟ್ ಕನ್ನಡ ಟೀಮ್ ಯಾರು ಕನ್ನಡ ಮಾತಾಡೋದೇ ಇಲ್ಲ. ಎಕ್ಸ್ಪೀರಿಯನ್ಸ್ ನಾನೇ ನೋಡಿದ್ದೀನಿ, ನಾನೇ ಕಂಪ್ನಿಯಲ್ಲಿದ್ದು ನೋಡ್ತಾ ಇದ್ದೀನಿ, ಬಟ್ ಯಾರು ಬರೀ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಕನ್ನಡದವ್ರು ಆಗಿದ್ರು ಕನ್ನಡದವ್ರು ಆಗಿ ನಾವು ಕನ್ನಡದಲ್ಲಿ ಮಾತಾಡಬೇಕು, ಅದು ಬಿಟ್ಟು ನಾವು ಇಂಗ್ಲೀಷಲ್ಲಿ ಅದು ಶೋಕಿ ಅಂತಾರೆ, ಬಿಟ್ಟು ಶೋಕಿ. ಸೊ ನಾವು ಅದನ್ನು ಮಾಡಬಾರ್ದು. ಆ್ಯಕ್ಚುಲಿ ಫಸ್ಟು ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ಮಾತಾಡಬೇಕು. ಇವಾಗ ಕನ್ನಡದವ್ರು ಆಗಿದ್ದರೂ ಕೂಡ ಕನ್ನಡ ಬರ್ತಿರುತ್ತೆ, ಆದರೂ ಕೂಡ ಅವ್ರು ಕನ್ನಡ ಮಾತಾಡಲ್ಲ, ಬರೀ ಇಂಗ್ಲೀಷು ಹಿಂದಿಲಿ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸೊ ಅದು ಏನು ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಎಲ್ಲ ಅವ್ರ ಸ್ಟೇಟಸ್ ಕಮ್ಮಿ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ. ಕನ್ನಡ ಗೊತ್ತಿದ್ರು ಸಹ ಕನ್ನಡದಲ್ಲಿ ಮಾತಾಡಲ್ಲ. ಬೆಸ್ಟ್ ಎಕ್ಸಾಂಪಲ್, ನಾನು ತುಂಬ ಕಡೆ ಎಕ್ಸಾಂಪಲ್ಸ್ ಕೊಡ್ಬೋದು, ಬಟ್ ಇಲ್ಲೂ ಅಷ್ಟೇ. ಇವಾಗ ನಾನು ಇದಕ್ಕೆ ಹೋಗಿದ್ದೆ ಶಾಪಿಂಗ್ ಮಾಡ್ತಿರುವಾಗ, ವ್ಲಾಗ್ ಮಾಡ್ತಿರುವಾಗಲೂ ಅಷ್ಟೇ, ಅವ್ರು ಗೊತ್ತು ಕನ್ನಡ ಆದರೂ ಇಂಗ್ಲೀಷಲ್ಲಿ, ಮ್ಯಾಮ್ ಇಟ್ಸ್ ಕಾಸ್ಟ್ ಅರೌಂಡ್ 2,000 rupees, 3,000 rupees ಈ ಥರ ಮಾತಾಡ್ತಾರೆ. ಸೊ ಕನ್ನಡ ಮಾತಾಡಬೇಕು, ಕನ್ನಡ ಬೆಳೆಸ್ಲೇಬೇಕು. ನಾವು ನಮ್ಮ ನಾವುಗಳೇ ಕನ್ನಡ ಮಾತಾಡಿಲ್ಲ ಅಂದರೆ ಇನ್ಯಾರು ಬೆಳೆಸ್ತಾರೆ? ಹೌದು. ಇವಾಗ ನಾರ್ತ್ ಈಸ್ಟ್ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಬಂದು 2-3 ಇಯರಿಂದ ಸ್ಟೇ ಆಗಿರ್ತಾರೆ, ಆದರೂ ಕೂಡ ಅವ್ರು ಕನ್ನಡ ಕಲಿಯಕ್ಕೆ ಟ್ರೈ ಮಾಡ್ತಾನೇ ಇಲ್ಲ ಅಂತ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅವ್ರೇನಂದರೆ ಅವ್ರ ಲ್ಯಾಂಗ್ವೇಜ್ನ ಮಾತ್ರ ಅವ್ರು ಪ್ರಮೋಟ್ ಮಾಡ್ಕೊತ ಇದ್ದಾರೆ. ಇಲ್ಲ, ನಾವುಗಳು ನಮ್ಮ ಜೊತೆ ಸರೌಂಡಿಂಗ್ಸಲ್ಲಿ ಅವ್ರು ಏನಾದರೂ ಹಿಂದಿಯವ್ರು ಆಗಿದ್ದರೆ ವಿ ಹ್ಯಾವ್ ಟು ಟೆಲ್ ದಮ್, ಹೇಳಬೇಕು ನಾವು ಏನು ಕನ್ನಡ ಮಾತಾಡೋರು ಕನ್ನಡ ಹೇಳ್ಕೊಡ್ಬೇಕು. ನಾವು ಆ್ಯಕ್ಚುಲಿ ಏನು ಮಾತಾಡಬೇಕು, ನಾವೇನು ಟ್ರೈಯೇ ಮಾಡಲ್ಲ. ಅವ್ರು ಹಿಂದಿಯವರಾಗಿದ್ದರೆ ಹಿಂದಿಯಲ್ಲೇ ಮಾತಾಡ್ತೀವಿ ಆ್ಯಕ್ಚುಲಿ. ಓ, ಹಿಂದಿ ಫ್ರೆಂಡ್ ಆದರೆ ಓಕೆ, ನಾನು ಹಿಂದಿ ಕಲ್ತ್ಕೊಂಡು ನಾವು ಹಿಂದಿಯಲ್ಲಿ ಮಾತಾಡ್ತೀವಿ, ಬಟ್ ಅವ್ರಿಗೆ ನಾವು ಕನ್ನಡ ಕಲಿಸಿ ಮಾತಾಡಬೇಕು. ಥ್ಯಾಂಕ್ ಯು.